ಬಿಂದಿ ಅವರ ವಿಷಯ ಬರಲಿ. ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಬಿಂದಿ ಅವರ ವಿಷಯ ವಾಣಿ ವಿಲಾಸ ಸಾಗರ. ಶುರುಮಡಿ, ವಾಣಿ ವಿಲಾಸ ಸಾಗರ ಅನ್ನೋದು ನಮ್ಮ ತಾಲೂಕಿಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಗೆ ಜೀವ ನದಿಯಾಗಿದೆ. ವೇದಾವತಿ ಅನ್ನೋ ನದಿಗೆ ಅಡ್ಡಗಾಲಾಗಿ ನಾವು ಆ ಅಣೆಕಟ್ಟನ್ನ ಕಟ್ಟಿರೋದು. ಈ ಸಂದರ್ಭದಲ್ಲಿ ನಾವು ಮೈಸೂರು ರಾಜಮನೆತನದವ್ರನ್ನ ನೆನೆಸ್ಕೋಬೇಕು, ಕೃಷ್ಣರಾಜ ಒಡೆಯರು ಮತ್ತೆ ವಾಣಿ ವಿಲಾಸ ರಾಣಿ ಅವ್ರನ್ನ ನೆನೆಸ್ಕೋಬೇಕು. ವಾಣಿ ವಿಲಾಸ ಅವರು ತಮ್ಮ ದುಡ್ಡು ಇಲ್ದಿರೋ ಸಂದರ್ಭದಲ್ಲಿ ಅವರು ತಮ್ಮ ಆಭರಣಗಳನ್ನ ಒತ್ತೆ ಇಟ್ಟು ನಮ್ಮ ಸಾಗರ ಅಣೆಕಟ್ಟನ್ನ ಕಟ್ಸಿರೋದು. ಇದು ಈ ಅಣೆಕಟ್ಟಲ್ಲಿ 135 ಅಡಿವರೆಗೆ ನಾವು ನೀರು ಶೇಖರಣೆ ಮಾಡ್ಬೋದು. ಇದು ಬಂದು ಹಿರಿಯೂರಿಂದ 21 ಕಿಲೋಮೀಟರು, ಚಿತ್ರದುರ್ಗದಿಂದ 51, ಬೆಂಗಳೂರಿನಿಂದ 180. ಅಲ್ಲಿ ಕಣಿವೆ ಮಾರಮ್ಮ ಅನ್ನೋ ದೇವಿಗೆ ಪೂಜೆ ಮಾಡ್ತಾರೆ. ಸರ್ವಂ ವಿಶ್ವೇಶ್ವರಯ್ಯ ಅವ್ರದ ಮೊದಲ ಅಣೆಕಟ್ಟು ಕಟ್ಟಿರೋ ಪ್ರತೀತಿ ಇದು. ಕರ್ನಾಟಕದಲ್ಲೇ ಮೊದಲನೇ ಅಣೆಕಟ್ಟು. ಆಮೇಲೆ ಇದನ್ನ ಯಾವುದೇ ಸಿಮೆಂಟ್ ತರಇಂದ ಬಳಸಿ ಮಾಡಿಲ್ಲ, ಇದು ಗಾರೆಯಿಂದ ಮಾಡಿರೋದು. ಆಮೇಲೆ ಇದು ಬಂದು ಅಣೆಕಟ್ಟು ಕಟ್ಟಕ್ಕೆ 9 ಅವರು ಸಮಯ ತೆಗೆದುಕೊಂಡಿದ್ದಾರೆ. ಇದರಿಂದ ನಮ್ಮ ಬರನಾಡು, ಚಿತ್ರದುರ್ಗ ಹೇಳಬೇಕು ಅಂದರೆ ಬರನಾಡು, ಇದರಿಂದ ನಮ್ಮ ನಾಡು ನಮ್ಮ ತಾಲೂಕಿಗೆ ಜಿಲ್ಲೆಗೆ ತುಂಬ ಜೀವನದಿ ಆಗಿದೆ. ಬಿಂದಿ ಅವರೇ, ಚೆನ್ನಾಗಿ ಮಾತಾಡಿದೀರಾ. ನೀವು ಹೇಳ್ದಾಗೆ ಅಣೆಕಟ್ಟು ಕಟ್ಟಿರೋದಕ್ಕೆ ಒಡೆಯರ್ನ ನಾವು ನಿಜವಾಗ್ಲೂ ಅಲ್ವಾ, ಇಲ್ಲಾಂದ್ರೆ ನಿಮಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಲ್ವಾ. ಚಿತ್ರದುರ್ಗನ ಹಸನಾಗಿ ಮಾಡಿದ್ದೇನೆ ಈ ಅಣೆಕಟ್ಟು. ಈಗ ನೀವೆಲ್ಲರೂ ಚಿತ್ರದುರ್ಗದವರು, ಚಿತ್ರದುರ್ಗದ ಬಗ್ಗೆ ನಿಮಗೆ ಇಷ್ಟ ಆಗುವಂತಹ ವಿಶೇಷವಾದ ವಿಷಯ ಯಾವುದು? ಪೂರ್ಣಿಮಾ ಅವರೇ, ನಮ್ ಕಲ್ಲಿನ ಕೋಟೆನೆ ಮ್ಯಾಮ್, ಅದನ್ನ ಇದುವರೆಗೂ ಎಲ್ಲೂ ರಿಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗೂ ಇಲ್ಲ. ಹೌದು, ಅಷ್ಟು 7 ಕಲ್ಲಿನ ಕೋಟೆನ ಆಗಿನ ಕಾಲದಲ್ಲಿ ಅಷ್ಟು ಡಿಫ್ರೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನಿರ್ಮಿಸಿದ್ದಾರೆ. ಆ ತರ ನೆಕ್ಸ್ಟ್ ಯಾವ ಇಂಜಿನಿಯರ್ಸ್ ಬಂದು ಆತರ ಆಗೋದಿಲ್ಲ, ಆ ಸ್ಟ್ರಾಂಗ್ನೆಸ್ ಕೊಡಕ್ಕಾಗಲ್ಲ. ನೀವ್ ಎಷ್ಟ್ ಸಲ ಹೋಗಿದ್ದೀರಾ? ಸುಮಾರು ಸಲ ಹೋಗಿದ್ದೀವಿ. ನಮ್ಮೂರಲ್ಲಿ ಇದ್ಕೊಂಡು ನಾವು ಮಾರ್ನಿಂಗ್ ವಾಕಿಂಗ್ ಹೋಗ್ತೀವಿ ಅಲ್ಲಿಗೆ. ವೆರಿ ನೈಸ್. ಓ, ಅದಕ್ಕೆಲ್ಲ ಬಿಡ್ತಾರ? ಅಲ್ಲಿ ಮಾರ್ನಿಂಗ್ ವಾಕಿಂಗ್ ಇದೆ, ಅಲ್ಲೂ ಇದೆ, ಮತ್ತೆ ಜೋಗಿಮಟ್ಟಿಯಲ್ಲೂ ಇದೆ. ಅಲ್ಲೆಲ್ಲ ಸ್ನೋಫಾಲ್ ತುಂಬಾ ಚೆನ್ನಾಗಿರುತ್ತೆ. ಏನಿದೆ ಸ್ನೋಫಾಲ್ ಜೋಗಿಮಟ್ಟಿಯಲ್ಲಿ? ಸ್ನೋಫಾಲ್ ಚಿತ್ರದುರ್ಗದಲ್ಲಿ ವಿಂಟರ್ ಅಲ್ಲಿ ಹೋದ್ರೆ ಫುಲ್ಲು ಫಾಗ್, ಅದು ಏನು ಗಿಡ ಮರಗಳು ಗೊತ್ತಾಗೋದಿಲ್ಲ, ಫುಲ್ಲು ಫಾಗ್ ಇರುತ್ತೆ ಅಲ್ಲೆಲ್ಲ. ಉಷಾ ಅವರೇ, ನಿಮಗೆ ಏನಿಷ್ಟ ಚಿತ್ರದುರ್ಗದ ಬಗ್ಗೆ? ಚಿತ್ರದುರ್ಗ ಕೋಟೆ ಮ್ಯಾಮ್, ಕೋಟೆ ಕೋಟೆನೇ ಇಷ್ಟ. ಕೋಟೆ ಚಂದವಳ್ಳಿ ಇದೆ ನೋಡೋದಿಕ್ಕೆ, ಚೆನ್ನಾಗಿದೆ ಮ್ಯಾಮ್ ಅದೆಲ್ಲ. ಅಷ್ಟೇ, ನೀವ್ ಎಷ್ಟ್ ಸಲ ಹೋಗಿದ್ದೀರಾ ಅಲ್ಲಿಗೆ ಕೋಟೆಗೆ? ಸುಮಾರು ಸಲ ಹೋಗಿದ್ದೀನಿ ಮ್ಯಾಮ್, ಲೆಕ್ಕನೇ ಇಲ್ಲ. ಸ್ಕೂಲಿಂದ ಫ್ರೆಂಡ್ಸ್ ಜೊತೆ, ಕಾಲೇಜ್ ಹೋಗ್ಬೇಕಾದ್ರೂ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ. ಅಂದ್ರೆ ಅದೊಂದು ತಾರಸೋರ್ದೊಂದು ಕಾದಂಬರಿ ಇದೆ ಮ್ಯಾಮ್, ಅದನ್ನ ಓದ್ಬಿಟ್ಟು ನಾವು ದುರ್ಗ ಅಂತ ಇದೆ, ದುರ್ಗಾಸ್ತಮಾನ, ದುರ್ಗಾಸ್ತಮಾನ ಆ ಬುಕ್ ನ ಓದ್ಬಿಟ್ಟು ನಾವು ಹೋಗಿ ನೋಡಿದ್ರೆ ನಮ್ ಕಣ್ ಮುಂದೆನೆ ಇದೆ ಅನ್ಬೇಕು ಮ್ಯಾಮ್, ಅಷ್ಟು ಚೆನ್ನಾಗಿರುತ್ತೆ ಆ ಕೋಟೆ, ಇದು ಆ ಸ್ಟೋರಿ ಎಲ್ಲ. ತುಂಬಾ ಒಳ್ಳೆ ವಿಷಯ ಹೇಳಿದೀರಾ. ತುಂಬಾ ಜನ ದುರ್ಗಾಸ್ತಮಾನ ಓದಿಲ್ಲ, ಯಾಕೆ ಅಂದ್ರೆ ಕಷ್ಟ ಓದಕ್ಕೆ ಅನ್ನೋದು ಎಲ್ಲ ತಲೆಯಲ್ಲೂ. ನಿಜ ಅದು, ಇಲ್ಲ ಅಂತ ನಾನು ಹೇಳಲ್ಲ, ಅಂದ್ರೆ ಅದು ಸಾಕಷ್ಟು ದೊಡ್ಡ ಪುಸ್ತಕನೇ. ಬಟ್ ಉಷಾ ಅವ್ರು ಹೇಳ್ದಂಗೆ ಆ ಪುಸ್ತಕ ಓದಿ ಕೋಟೆ ನೋಡಿದಾಗ ನೋಡೋ ರೀತಿನೇ ಬೇರೆ ತರ ಇರುತ್ತೆ ಅಲ್ವಾ? ಎಸ್ ಮ್ಯಾಮ್. ಸೂಪರ್. ಉಷಾ ಅವರೇ, ನಿಮ್ಗೇನ್ ಇಷ್ಟ ನಿಮ್ ಊರ್ ಬಗ್ಗೆ? ನಮ್ಗೆ ಒಣಕೆ ಒಬ್ಬವ ಮ್ಯಾಮ್, ದುರ್ಗದಲ್ಲಿ ಅವ್ರ ಎಷ್ಟು ಧೈರ್ಯದಿಂದ ಹೋರಾಡಿ ಇದು ಅಂದ್ರೆ ಕೋಟೆನ ರಕ್ಷಿಸಿದ್ದಾರೆ, ಹಂಗಾಗಿ ಕೋಟೆ. ಆಮೇಲೆ ಇನ್ನೊಂದು ಹೆಮ್ಮೆ ವಿಷಯ ಅಂದ್ರೆ ನಮ್ ಚಿತ್ರದುರ್ಗ, ಮುಂಬೈ ಬಿಟ್ರೆ ನೆಕ್ಸ್ಟ್ ನಮ್ ಚಿತ್ರದುರ್ಗ ಅಲ್ಲಿ ಗಣಪತಿ ಉತ್ಸವ ವಿಸರ್ಜನೆಗೆ ತುಂಬಾ ಜನ ಸೇರ್ತಾರೆ. ಎಲ್ಲಿ ವಿಸರ್ಜನೆ ಮಾಡ್ತಾರೆ? ವಿಸರ್ಜನೆ ಚಂದವಳ್ಳಿ ತೋಟ ಅಂತ ಬಾವಿ, ಮಧ್ಯಾಹ್ನನೇ ಅವರು ಎತ್ತುತ್ತಾರೆ ಗಣಪತಿನ, ಅದನ್ನ ತಗೊಂಡೋಗಿ ಮಧ್ಯರಾತ್ರಿ ಚಂದವಳ್ಳಿ ತೋಟ. ಆಮೇಲೆ ಹೆಂಗಂದ್ರೆ ಹಂಗೆ ಹಾಕಲ್ಲ ಮ್ಯಾಮ್, ಅಷ್ಟು ದೊಡ್ಡ ವಿಗ್ರಹ ಇರುತ್ತೆ. ಪ್ರೊಸೀಜರ್ ಇಂದಾನೇ ಅದನ್ನ ಬಿಟ್ಟು ನಿಧಾನಕ್ಕೆ ಗಣಪತಿನ ಆಯ್ತು. ನೀವು ನೋಡ್ಬೇಕು, ಉತ್ಸವ ಆದ್ಮೇಲೆ ಚಪ್ಪಲಿಗಳದೇ ಒಂದ ರಾಶಿ ಇರುತ್ತೆ. ಎಷ್ಟಿರ್ತಾರಲ್ವಾ, ಅದಕ್ಕೆ ನೀವುಗಳು ಹೋಗಿದ್ದೀರಾ? ಅದಕ್ಕೆ ಹೋಗಿದ್ದೀರಾ ಅಂದ್ರೆ ಅಷ್ಟೊಂದ್ ಜನ? 4-5 ಅಂದ್ರೆ ಅಲ್ವಾ? ಅಂದ್ರೆ ತುಂಬಾ ಒಳ್ಳೊಳ್ಳೆ ವಿಷಯಗಳು ಹೇಳಿದ್ರಿ ದುರ್ಗದ ಬಗ್ಗೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.